ಏನ್ ಗಂಡ ಬದುಕಿರ್ತಾರೆ ಅವ್ರು ಬಂದೇ ಬರ್ತಾರೆ कष्ट काट को हाड़ी स्वल्प विश्रांति बेकलवा मरती स्वल्प ಎಚ್ಚರಿಕೊಂಡು ಕೂತ್ಕೊಳ್ತಾಳೆ ಅಲ್ವಾ ವಿಜಿ ಖಂಡಿತ ಎದ್ದು ಕೂತ್ಕೊಳ್ತಾಳೆ ಅಲ್ಲಪ್ಪ ನೀನು ನೋಡಿದ್ರೆ ಸ್ಥಿತಿವಂತ ಆಸ್ತಿವಂತ ದೊಡ್ಡ ಜನ ನಿನ್ನಂತವನಿಗೆ ಈ ಬಟ್ಟೆ ಕಾಟ ಆಡಿಸ್ತಾಳೆ ಅಂದ್ರೆ ಯಾರಪ್ಪ ಅವಳು ನನ್ನ ಮಗಳಿಗೆ ಆಫೀಸಲ್ಲಿ ಆಗಿದೆ ಅಂದ ತಕ್ಷಣ ನನಗೆ ತುಂಬಾ ಭಯ ಆಯಿತು ಅವಳು ಒಂದು ಸಣ್ಣ ನೋವಿಗೆಲ್ಲ ಸೋಲೋಳಲ್ಲ ಅಂತದ್ರಲ್ಲಿ ಅವಳು ಈ ಪ್ರಜ್ಞೆ ತಪ್ಪಿದ್ದಾಳೆ ಅಂದ್ರೆ ನನಗೆ ಅನ್ಸುತ್ತೆ ನಿಮ್ಮ ಆಫೀಸ್ನಲ್ಲಿ ಆ ರಾಕ್ಷಸಿಗೆ ಸಪೋರ್ಟ್ ಮಾಡೋರು ಯಾರೋ ಇದ್ದಾರೆ ಅಂತ ಒಬ್ಬರ ಮೇಲೆ ಒಬ್ಬರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಈ ರೀತಿ ಆಗ್ತಾರೆ ಇದ್ರೆ ಇದಕ್ಕೆ ಕೊನೆನೇ ಇಲ್ವಾ ಅವತ್ತು ನಿನ್ನ ಹೆಂಡತಿಗೆ ಇವತ್ತು ನನ್ನ ಮಗಳಿಗೆ ನಾಳೆ ಇನ್ಯಾರಿಗೋ ಈ ರೀತಿ ತೊಂದ್ರೆ ಆಗ್ತಾನೇ ಇರುತ್ತೆ ಅಲ್ವಾ ಆ ರೀತಿ ತೊಂದ್ರೆ ಕೊಡೋ ಅಂತ ರಾಕ್ಷಸಿ ಅವಳು ಯಾರೇ ಆಗಿದ್ರೂ ಸರಿ ಅವಳು ಸರಿಯ ಶಿಕ್ಷೆ ಆಗಲೇಬೇಕಪ್ಪ ಹೌದು ನಾನು ಒಂದೇ ಒಂದು ಹೆಜ್ಜೆ ಹಿಂದೆ ಇದ್ದೀನಿ ಅವಳು ಯಾರು ಅಂತ ಗೊತ್ತಾಗ್ಲಿ ಗೊತ್ತಾದ್ರೆ ಅವಳು ಮಾತ್ರ ಸುಮ್ಮನೆ ಬಿಡಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ತಂಗೇವ ಅಲ್ಲ ಚಂದ್ರಿಕಾ ಗಂಡ ನಾಪತ್ತೆ ಆಗಿದ್ದನಂತೆ ವೆಂಕಿ ಹೇಳ್ದ ಇನ್ನ ನಿನ್ನ ವಿರುದ್ಧ ಮಾತಾಡಬೇಕಾಗಿದ್ದ ಹುಡುಗಿ ಪ್ರಜ್ಞೆ ತಪ್ಪಿ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ ಅಂತ ನೀನೇ ಹೇಳ್ದೆ ಮತ್ತೆ ಯಾಕೆ ಟೆನ್ಷನ್ ತಂಗೇವ ಏನೂ ಆಗಬಾರ್ದು ಆಗೋಗುತ್ತೆ ಅನ್ನೋ ತರ ಕೂಲ್ ಏನ್ ತಮಾಷೆ ಮಾಡ್ತಾ ಇದೀಯಾ ಶತ್ರುಗಳು ಸ್ಟ್ರಾಂಗ್ ಆಗಿದ್ದಾಗ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗುತ್ತಾ ವಿಜಯನ್ ನೋಡಿದ್ರೆ ಶತಾಯ ಗತಾಯ ಹುಡುಗಿ ಎಚ್ಚರ ಆಗಬೇಕು ಅವಳ ಕೈಯಲ್ಲಿ ಸತ್ಯ ಬಾಯಿ ಬಿಡಿಸ್ಬೇಕು ಅಂತ ಕಾಯ್ತಾ ಕೂತಿದ್ದಾನೆ ಇಲ್ಲಿ ನೋಡಿದ್ರೆ ಗೀತಾನೂ ಕಾಣಿಸ್ತಾ ಇಲ್ಲ ಇನ್ನ ಚಂದ್ರಿಕಾ ಮತ್ತೆ ಸುಧಾರಾಣಿ ವಿಜಯಗೆ ಹೇಗಾದರೂ ಮಾಡಿ ನಾನೇ ಆ ಮೇಡಂ ಅಂತ ಹೇಳಬೇಕು ಅಂತ ಇರೋ ಬರೋ ಪ್ರಯತ್ನನೆಲ್ಲ ಮಾಡ್ತಾ ಇದ್ದಾರೆ ನನ್ನ ಕಣ್ಣೆದ್ರೆ ಇಷ್ಟೆಲ್ಲ ನಡೆಯಬೇಕಾದ್ರೆ ನಾನು ಹೇಗಣ್ಣ ನೆಮ್ಮದಿಯಾಗಿರಲಿ ಹೇಳು ಇದನ್ನೆಲ್ಲ ನೋಡ್ತಾ ಇದ್ರೆ ಇವರೆಲ್ಲ ಸೇರ್ಕೊಂಡು ನನ್ನ ವಿರುದ್ಧ ಏನೋ ಒಂದು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ಈಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಣ್ಣ ಹಾಗಂತ ಅವರ ಎದುರುಗಡೆ ಸೋತು ಮುಖ ಇಟ್ಕೊಂಡು ನನಗೆ ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ ಇಷ್ಟೆಲ್ಲ ನಡೆಯುತ್ತಿರುವಾಗ ನನಗೆ ಏನು ಆಗಲ್ಲ ಏನು ಆಗಿಲ್ಲ ಅಂತ ಹೇಗೆ ಅಣ್ಣ ಸುಮ್ಮನೆ ಇರಲಿ ನಾನು ತಂಗೇವ ನೀನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂತೀಯ ನನಗೆ ಅರ್ಥನೇ ಆಗ್ತಿಲ್ಲಪ್ಪ ವಿಜಿ ಎಲ್ಲಿ ತನಕ ನಿನ್ನ ಜೊತೆ ಇರ್ತಾನೋ ಅಲ್ಲಿ ತನಕ ಏನು ಆಗಲ್ಲ ತಂಗೇವ ಅವರು ನಿನ್ನನ್ನು ಕಾಯೋ ಕಬ್ಬಿಣದ ಕೋಟೆ ಕೂಲ್ ಅದೇ ಅಣ್ಣ ಆಗಿರೋದು ದೊಡ್ಡ ಸಮಸ್ಯೆ ವಿಜಿ ಮೊದಲಿನ ಹಾಗೆ ನನ್ನ ಹತ್ರ ಯಾವ ವಿಷಯನ್ನು ಶೇರ್ ಮಾಡ್ತಾ ಇಲ್ಲ ಅಂದ್ರೆ ಅವನ ಮನಸ್ಸಲ್ಲಿ ಏನೋ ಅನುಮಾನ ಕೂತಿದೆ ಅಂತ ತಾನೇ ಅರ್ಥ ಸೋ ವಿಜಿ ಗೊತ್ತಾಗದೇ ಇರಲಿ ಅಂತ ನಾನು ನನ್ನ ಪ್ರಯತ್ನಗಳಿಂದ ಜಾಸ್ತಿ ದಿನ ತಪ್ಪಿಸ್ಕೊಂಡಿರೋದಕ್ಕೂ ಆಗೋದಿಲ್ಲ ಅಣ್ಣ
ಅಂದರೆ ನಿನಗ ವಿಜಿ ಗೊತ್ತಾದ ಕೂಡಲೇ ನಾನು ಯಾವ ಥರ ರಿಯಾಕ್ಟ್ ಮಾಡಬೇಕು, ಹೆಂಗೆ ತಪ್ಪಿಸ್ಕೋಬೇಕು ಅಂತ ನೀನು ಯೋಚನೆ ಮಾಡ್ತಿದ್ಯಾ? ಎಕ್ಸಾಕ್ಟ್ಲಿ ರೈಟ್. ಹಾಂ, ಕೆಲವೊಂದು ಸತ್ಯಗಳಿಂದ ಜಾಸ್ತಿ ದಿನ ತಪ್ಪಿಸ್ಕೊಂಡಿರೋದಕ್ಕಾಗೋದಿಲ್ಲ ಅಣ್ಣ, ಅದು ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತೆ. ಇಷ್ಟು ದಿನ ಹೇಗೋ ಮಾಡಿ ವಿಜಿನ ನಂಬಿಸಿದ್ದಾಯ್ತು, ಆದರೆ ಇವರೆಲ್ಲ ಸೇರಿಕೊಂಡು ಒಂದಲ್ಲ ಒಂದು ದಿನ ವಿಜಿಗೆ ನಾನೇ ತಪ್ಪಿತಸ್ಥೆ ಅಂತ ಹೇಳೇ ಹೇಳ್ತಾರೆ. ನಾನೇ ತಪ್ಪಿತಸ್ಥೆ ಅನ್ನೋದೊಂದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಆಗಬಾರದ್ದಾಗುತ್ತೆ. ಸೊ ನನ್ನ ಸೇಫರ್ ಸೈಡ್ಗೆ ಅವನಿಗೊಂದು ವೇಳೆ ವಿಷಯ ಗೊತ್ತಾದರೆ ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ನಾನು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ರೆಡಿಯಾಗಿರ್ಬೇಕಲ್ವಾ? ಏನೋ ಮಾಡ್ತೀನಿ, ಬಟ್ ಅದಕ್ಕೂ ಮುಂಚೆ ಏನೋ ಒಂದು ಇನ್ಸಿಡೆಂಟ್ ಆಗಿ ನನಗೆ ಮುಂದಿನ ಹೆಜ್ಜೆ ಇಡೋದಕ್ಕೆ ಕಷ್ಟ ಆಗಬಾರ್ದು ಅಷ್ಟೇ. ಇವಳೊಂಥರ ಟೆನ್ಷನ್ ಬಾಕ್ಸ್ ಅಪ್ಪ ಇವಳು, ಆರಾಮಾಗಿ ರಾಜನ ಥರ ತಿಂದ್ಕೊಂಡು ನನಗೆ ಹೆಂಗೆ ಬೇಕು ಹಂಗೆ ಇದ್ಕೊಂಡು ಎಲ್ಲಿ ಬೇಕಲ್ಲಿ ಬಿದ್ದುಕೊಂಡು ನೆಮ್ಮದಿಯಾಗಿದ್ದೆ, ಹಾಳು ಮಾಡಿಬಿಟ್ಲು. ತಲೆಗೆ ಹುಳ ಬಿಡೋಕ್ಕೆ ಇವಳ ಹತ್ರ ಕಲಿಬೇಕಪ್ಪ. ಏನೋ ಆಗಬಾರದಾಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ತಲೆ ಕೆಡಿಸ್ಬಿಟ್ಲು ಇವಳು. ಶತ್ರುವನ್ನು ಬೇತಾಳನ್ನು ಯಾವಾಗಲೂ ಬೆನ್ನಿಗೆ ಹೇರಿಸ್ಕೊಂಡೇ ಓಡಾಡ್ತಿರ್ತಾಳೆ ಇವಳು. ಒಟ್ಟಿನಲ್ಲಿ ನನ್ನ ಬೆನ್ನು ಖಾಲಿ ಇರಬಾರ್ದು, ಸಮಾಧಾನನೇ ಇಲ್ಲ ಇವಳಿಗೆ. ಛೇ, ಊಟ ಮಾಡಿ. ನಂಗೆ ಊಟ ಬೇಡ. ನಾನ್ ನಿಮ್ ಕತೆ ಕೇಳ್ತಾ ಇದ್ದೀನಿ ತಾನೆ, ಅದಕ್ಕೆ ನೀವು ಊಟ ಮಾಡ್ಬೇಕಲ್ವಾ? ನಾನು ಊಟ ಮಾಡೋದ ಕತೆ ಹೇಳಲ್ಲ, ನೀನ್ ನಂಗೊಂದು ಕತೆ ಹೇಳಿದ್ರೆ ಊಟ ಮಾಡ್ತೀನಿ. ಯಾವ ಕತೆ ಹೇಳಿ? ದೊಡ್ಡ ಅರಮನೆ, ಪುಟ್ಟ ರಾಜಕುಮಾರಿ, ಅಂಧಗಾತಿ ಮಹಾರಾಣಿ, ಶೂರ ರಾಜ, ಕೆಟ್ಟ ರಾಕ್ಷಸಿ, ಕಳ್ಳ ರಾಕ್ಷಸ. ಸರಿ, ನಾನ್ ಕತೆ ಹೇಳ್ತೀನಿ, ನೀವು ಊಟ ಮಾಡ್ಬೇಕು. ನೀನು ಕತೆ ಹೇಳಿದ್ರೆ ನಾನು ಊಟ ಮಾಡುದು, ಇಲ್ಲಾಂದ್ರೆ ಊಟನೂ ಬೇಡ ಕತೆನೂ ಬೇಡ. ಸರಿ, ಒಂದು ಪುಟ್ಟ ಅರಮನೆ, ಆದ್ರೂ ಅದು ಸ್ವರ್ಗದ ತರ ಇತ್ತು. ಆಮೇಲೆ ಹೂ ಮಾರೋ ಪುಟ್ಟ ರಾಜಕುಮಾರಿ, ಹೂ ಕಂಡ್ರೆ ಆಗ್ದಿರೋ ಕೆಟ್ಟು ರಾಜಕುಮಾರ. ಕೆಟ್ಟ ರಾಜಕುಮಾರ? ಆದ್ರೆ ಹೋಗ್ತಾ ಹೋಗ್ತಾ ಆ ರಾಜಕುಮಾರ ಒಳ್ಳೆಯವನಾದ. ಆಗ ರಾಜಕುಮಾರಿ ರಾಜಕುಮಾರಂಗೆ ಇಷ್ಟ ಆಗ್ತಾ ಹೋದ್ಲು, ಅವರಿಬ್ರಿಗೂ ಪ್ರೀತಿ ಆಯ್ತು. ಆ ಪ್ರೀತಿನ ಕೆಡ್ಸೋದಕ್ಕೆ ಒಂದಷ್ಟು ರಾಕ್ಷಸರು ರಾಕ್ಷಸಿಯರು ಬಂದ್ರು. ಆಮೇಲೆ ರಾಜಕುಮಾರನೇ ಸಾಕು ಅಂದ, ಅವರಿಬ್ರಿಗೂ ಮದ್ವೆ ಆಯ್ತು. ಮದ್ವೆ ಆದ್ರೂ ಅವ್ರ ಬದುಕಲ್ಲಿ ಸಂತೋಷನೇ ಸಿಗ್ಲಿಲ್ಲ. ಅದನ್ನ ಕೆಡ್ಸೋಕೆ ಅಂತಾನೆ ಒಬ್ಳು ರಾಕ್ಷಸಿ ಬಂದು ನಿಂತಿದ್ಲು. ರಾಜಕುಮಾರ್ ಮೆದ್ಲಿಗೆ ಮಂತ್ರ ಹಾಕಿ ಅವಳು ಹೇಳಿದ್ದೆಲ್ಲ ಸತ್ಯ ಅಂತ ನಂಬೋ ತರ ಮಾಡಿದ್ಲು. ಗೊತ್ತಾಗ್ಬಿಟ್ಟವ, ನನ್ನ ರಾಣಿ ಮತ್ತು ರಾಜಕುಮಾರಿನ ಒಬ್ಬ ರಾಕ್ಷಸಿ ಮತ್ತೊಬ್ಬ ರಾಕ್ಷಸ ಎತ್ತಕೊಂಡೋಗಿದಾರೆ. ರಾಕ್ಷಸಿನ ನಾನು ಬಿಡಲ್ಲ, ನೀನು ಬಿಡ್ಬೇಡ. ಆಮೇಲೆ ಏನಾಯ್ತು? ಅಲ್ಲಿಗೆ ರಾಜಕುಮಾರನ್ ಕೊಲ್ಲೋದಕ್ಕೆ ರಾಕ್ಷಸ ರಾಕ್ಷಸಿ ಇಲ್ದಿರ ಆಟಗಳನ್ನೆಲ್ಲ ಶುರು ಮಾಡಿದ್ರು. ಆಮೇಲೆ ರಾಜಕುಮಾರ್ ಗೊತ್ತಾಯ್ತಾ ರಾಕ್ಷಸಿ ಯಾರು ಅಂತ? ತಿಳಿತಾ ರಾಜಕುಮಾರಿ ಜೊತೆ ಅವ್ ಚೆನ್ನಾಗಿ ಬದುಕದ್ನ? ಬದುಕ್ಬೇಕು, ಈಗಷ್ಟೇ ಶುರು ಆಗಿದೆ, ಮುಂದೆ ಏನಂತ ಗೊತ್ತಿಲ್ಲ. ಅಲ್ಲ ಚಂದು, ಇನ್ನೇನೆಲ್ಲ ಸತ್ಯ ಗೊತ್ತಾಗ್ಬಿಡತ್ತೆ ಅನ್ನೋ ಅಷ್ಟರಲ್ಲಿ ಎಲ್ಲ ಎಡವಟ್ ಆಗ್ಬಿಡ್ತಲ್ಲೇ. ಆ ಹುಡುಗಿ ಪ್ರಜ್ಞೆ ತಪ್ಪು ಬಿದ್ದೋಗ್ಬಿಟ್ಲು. ನನಗನ್ಸತ್ತೆ ಇದಕ್ಕೆಲ್ಲ ಕಾರಣ ಆ ಭಾನುಮತಿ ಅಂತ.
ಇದನ್ನ ವಿಜಯ್ ಹತ್ರ ಹೇಳೋ ಹಾಗೂ ಇಲ್ಲ, ಹೇಳಿದ್ರೆ ಅವನು ನಂಬೋದು ಇಲ್ಲ ಅಲ್ವೇ. ನಾವೇನೋ ಮಾಡಬೇಕು ಅಂತ ಹೋಗ್ತೀವಿ, ಇನ್ನೇನು ಗೆದ್ದೆ ಬಿಟ್ವಿ ಅನ್ನೋ ಅಷ್ಟರಲ್ಲಿ ಸೋತ್ ಬಿಡ್ತಾ ಇದ್ದೀವಿ ಅಲ್ವಾ. ಆ ಭಾನುಮತಿ ಮಾತ್ರ ಎಲ್ಲ ಹಂತದಲ್ಲೂ ಗೆಲ್ತಾ ಇದ್ದಾಳೆ, ಅವಳು ಗೆಲ್ತಾ ನಮ್ಮವ್ರನ್ನ ಕೊಲ್ತಾ ಇರೋದನ್ನ ನಾವು ನೋಡ್ತಾ ಇರ್ಬೇಕಾ? ಯಾಕಿಷ್ಟು ಟೆನ್ಷನ್ ಸುಧಾ? ಒಂದು ವಿಷಯ ತಿಳ್ಕೋ ಸುಧಾ, ಆದಷ್ಟು ನಾವಿಬ್ಬರು ನೆಗೆಟಿವ್ ಯೋಚನೆಗಳನ್ನ ಡಿಪಾಸಿಟ್ ಮಾಡೋದು ಬೇಡ. ನೀನು ವಿಜಿನ ಗಮನಿಸಿದ್ಯಾ? ಅವನ ಮೇಡಮ್ ಯಾರು ಅಂತ ತಿಳ್ಕೋಬೇಕು ಅಂತ ಅವನು ಹಠ ಹಿಡ್ದಿದ್ದಾನೆ. ಭಾನುಮತಿ ಹತ್ರನೂ ಅವನು ಸರಿಯಾಗಿ ಮಾತಾಡ್ತಾ ಇಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಒಳ್ಳೇದಾಗತ್ತೆ ಅಂತ ನಿನಗೆ ಅನಿಸ್ತಾ ಇಲ್ವಾ? ಆದಷ್ಟು ಬೇಗ ಅವಳ ಮುಖವಾಡ ಗೊತ್ತಾಗತ್ತೆ. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ರಕ್ತ ಕುದಿಯೋ ಥರ ಬಾಯಿಗೆ ಬಂದಾಗ ಮಾತಾಡೋರ ಜೊತೆ ಆ ಕ್ಷಣ ಹೇಗೆ ಫೇಸ್ ಮಾಡಬೇಕು, ಅವ್ರ ಮುಖವಾಡನ ಹೇಗೆ ಕಿತ್ತೆಸಿಬೇಕು ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ನೋಡು, ನೀನೇನು ಯೋಚನೆ ಮಾಡಬೇಡ, ಪಾಪದ ಕೊಡ ತುಂಬಿದೆ, ಎಲ್ಲ ಒಳ್ಳೆಯದೇ ಆಗುತ್ತೆ. ಮೇಡಮ್, ಮೇಡಮ್, ವಿಜಿ, ನೀನೇನಿಲ್ಲಿ? ಮತ್ತೆ ಆ ಮೇಡಮ್ ಗೆದ್ಬಿಟ್ಲು ಗೀತ. ಏಮಾ ಮೇಡಮ್ ಯಾರು ಅಂತ ತೋರಿಸೋ ಹೊತ್ತಿಗೆ ಪ್ರೆಗ್ನೆ ತಪ್ಪು ಬಿದ್ದುಬಿಟ್ಲು. ಏಮನ್ನ ಇಲ್ಲಿ ಅಡ್ಮಿಂಟ್ ಮಾಡಿದ್ದೀನಿ. ಡಾಕ್ಟ್ರು ನೋಡಿದ್ರೆ ಅವಳಿಗೆ ಹೆಚ್ಚಾಗೋದು ಡೌಟು ಅಂತ ಹೇಳ್ತಿದ್ದಾರೆ. ನಿನ್ನ ಹಿಂದೆ ಇರೋ ಮೇಡಮ್ಮು ಅದೃಶ್ಯ ಶಕ್ತಿ ಅಲ್ಲ, ಇಲ್ಲೇ ಇದ್ರೂ ಯಾರನ್ನ ಬೇಕಾದರೂ ಸಾಯಿಸೋ ಶಕ್ತಿ ಇರೋಳು ಅವಳು, ಎಚ್ಚರವಾಗಿರ್ಬೇಕು ತಾನೆ. ಆ ಮೇಡಮ್ ಯಾರು ಅಂತ ಗೊತ್ತಾಗೋವರೆಗೂ ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ ಅಂತ ಹೇಳಿದೆ ತಾನೆ. ಆದರೂ ನೀನು ನನಗೆ ಫೋನ್ ಮಾಡಿ, ಎಲ್ರಿಗೂ ಫೋನ್ ಮಾಡಿ ಮೇಡಮ್ ಸಿಕ್ಕಿದ್ರು ಆಫೀಸ್ ಹತ್ರ ಬನ್ನಿ ಅಂತ ಯಾಕೆ ಹೇಳಿದೆ? ನೀನು ರಾಂಗ್ ಸ್ಟೆಪ್ ಇಟ್ಟಿದ್ದು ಅಲ್ಲೇ ವಿಜಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆ ಮೇಡಮ್ ಯಾರು ಅಂತ ಗೊತ್ತಾಗಿರೋದು? ಆ ಹುಡ್ಗಿಗೆ ಈ ತೊಂದರೆ ಬರ್ತಾ ಇರಲಿಲ್ಲ. ಹೋಗ್ಲಿ ಬಿಡು, ಈಗ ಹೇಗಿದ್ದಾಳೆ? ಐಸಿಯುಲ್ಲಿದ್ದಾಳೆ. ನೀನೇನು ಹಾಸ್ಪಿಟಲಲ್ಲಿ ಇದೆಯಾ? ನಾವೆಲ್ಲರೂ ಆಫೀಸ್ ಕಡೆ ಹೊರಟಾಗ ಅಮ್ಮನ ಫೋನಿಂದ ನನ್ನ ಕಾಲ್ ಬಂತು. ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಬೇಗ ಬಾ ಅಂತ ಅಂದ್ರು. ಆಮೇಲೆ ನಾನು ಕಾರ್ ಇಳಿದು ಅರ್ಜೆಂಟಾಗಿ ಹೊರಟೆ. ಆಟೋದಲ್ಲಿ ಹೋಗ್ಬೇಕಾದ್ರೆ ಆಟೋದವರು ಒಬ್ರಿಗೆ ಆಕ್ಸಿಡೆಂಟ್ ಮಾಡಿಬಿಟ್ರು, ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದೀನಿ. ಅಯ್ಯೋ, ಅವ್ರು ಇವಾಗ ಹೇಗಿದ್ದಾರೆ? ತೊಂದರೆ ಏನೂ ಇಲ್ಲ, ಆರಾಮಾಗಿದ್ದಾರೆ. ಅಲ್ಲ, ಅಮ್ಮಂಗೆ ಆಕ್ಸಿಡೆಂಟ್ ಅಂತೇನೋ ಒಂದೆ. ಇಲ್ಲ ವಿಜಿ, ಅದು ಯಾರೋ ನನ್ನ ದಿಕ್ಕು ತಪ್ಪಿಸೋದಕ್ಕೆ ಮಾಡಿರೋ ಪ್ಲಾನ್. ಅಮ್ಮನ ಫೋನಿಂದ ಬೇರೆ ಯಾರೋ ನನಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ನಾನು ಆಮೇಲೆ ಪಕ್ಕದ ಮನೆ ಆಂಟಿಗೆ ಫೋನ್ ಮಾಡಿ ವಿಚಾರಿಸಿದೆ, ಅಮ್ಮನ ಜೊತೆನೂ ಮಾತಾಡಿದೆ. ಹಾಗಾದ್ರೆ ಇದೆಲ್ಲ ಏನು? ಇದೆಲ್ಲ ಮೇಡಮ್ ಕೈವಾಡ ಅನಿಸ್ತದೆ. ಯಾವುದೇ ಕಾರಣಕ್ಕೂ ನಾವು ಆಫೀಸ್ ಹತ್ರ ಬರಬಾರ್ದು ಅಥವಾ ನಾವು ಮಾಡ್ತಿರೋ ಪ್ಲಾನ್ ಸಕ್ಸಸ್ ಆಗಬಾರ್ದು ಅಂತ ಈ ಥರ ಮಾಡಿದ್ದಾಳೆ ಅನ್ಸುತ್ತೆ. ನನ್ನ ಜೀವನದಲ್ಲಿ ಒಂದೇ ಒಂದು ಗುರಿ ಕಣೆ, ನಮ್ಮನ್ನ ಬದುಕಕ್ಕೆ ಬಿಡ್ತಿಲ್ಲ, ನಮಗೆ ಸಹಾಯ ಮಾಡಕ್ಕೆ ಬಂದವ್ರನ್ನ ಉಳಿಸ್ತಿಲ್ಲ. ಹಾಗಿದ್ಮೇಲೆ ಆ ಮೇಡಮ್ ನಮಗೆ ಬೆದರಿಕೆನೇ ಅಲ್ವಾ, ಅವಳನ್ನ ಹಾಗೆ ಬಿಡಬೇಕಾ? ಯಾಕೆ ತಂಗ್ಯವ್ವ ಇಷ್ಟೊಂದು ಟೆನ್ಷನ್ ಹುಡ್ಕೊಂಡಿದ್ದೇನೆ? ಅಲ್ಲ, ನನಗೆ ಕೇಳಲೇಬಾರ್ದು. ಅಲ್ಲ ತಂಗ್ಯವ್ವ, ನಮ್ಮ ಜೀವನ ಇಷ್ಟೇನಾ? ನಮ್ಮ ಅರ್ಧ ಜೀವನ ಯೋಚನೆ ಮಾಡೋದ್ರಲ್ಲೇ ಕಳೆದ್ವಿ ತಂಗ್ಯವ್ವ, ಇನ್ನ ಅರ್ಧ ಜೀವನ ಯೋಚನೆ ಮಾಡಿದ್ದನ್ನ ಯೋಜನೆಗೆ ತರುವಲ್ಲಿ ಕಳೀತಾ ಇದ್ದೀವಿ. ಅಲ್ಲ, ಬರೀ ಹಿಂಗೆ ಆದರೆ ನಾವು ಯಾವ ಸುಖಕ್ಕೋಸ್ಕರ ಬದುಕಿರಬೇಕು ತಂಗ್ಯವ್ವ? ಹಂಗಲ್ಲ, ಒಂದು ಒಂದು ಬದುಕಲ್ಲಿ ಒಂದು ನೆಮ್ಮದಿ ಅನ್ನೋದು ಬೇಕಲ್ವ ತಂಗ್ಯವ್ವ? ಯಾಕೋ ಮನಸ್ಸು ರಾಂಗ್ ಆಗಿ ಯೋಚನೆ ಮಾಡ್ತಾ ಇದೆ ಅಣ್ಣ. ಹೇಳ್ತಾರಲ್ಲ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ. ಹಾಗೆ ನಾನು ಏನೇ ಮಾಡಿದ್ರೂ ಅದೊಂದು ಪ್ಲಾನ್ ಆಗ್ತಾ ಇತ್ತು. ನಾನೇನಕ್ಕಿರೋದು ಮಣ್ಣೋರಕ್ಕ, ಇದುವರೆಗೆ ನಿನ್ನ ಜೊತೆ ಇದ್ನಲ್ಲ ತಂಗ್ಯವ್ವ, ಇನ್ನೂ ಇಡ್ತೀನಿ, ಪ್ರಾಮಿಸ್ ಇದು. ಅವನು ಬಂದ ನಾಲ್ಕು ದಿನಕ್ಕೆ ನಿನ್ನ ತಮ್ಮ,
ರಿಸ್ಕೇ ಬೇಡ ಅಂತ ಓಡೋದ. ಇನ್ನು ನಿನ್ನ ಸ್ವಂತ ಮಗ ಇದ್ರದ್ದು ಯಾವುದ್ರದ್ದು ಉಸಾಬರಿನೇ ಬೇಡ ಅಂತ ಅವನನ್ನ ಫಾರಿನಲ್ಲಿ ಸೆಟ್ಲ್ ಮಾಡಿದ್ಯಾ ನೀನು. ಮಗಳನ್ನು ಅಷ್ಟೇ, ಈ ಜಂಜಾಟಕ್ಕೆ ನೀನ್ ಸಿಕ್ಕಾಕೋಬೇಡ ಮಗಳೇ ಅಂತ ಅವಳನ್ನು ದೂರ ಕಳಿಸಿದ್ಯಾ. ಅವರಿಬ್ರು ಅಲ್ಲಿ ಸೇಫ್ ಆಗಿದ್ದಾರೆ ತಂಗ್ಯವ. ಅದಕ್ಕೆ ಹಂಗಲ್ಲ, ನೀನು ಹಂಗೆ ಕೇಳಿದ್ರೆ ನನಗೆ ಉತ್ತರ ಹೇಳೋಕ್ಕಾಗತ್ತಾ? ಅಲ್ಲ, ನಾವು ಅದೇ ದಾರಿನಲ್ಲಿ ಸಾಗೋಣ ಅಂತ ನಂದೊಂದು ಇದು ಏನೋ ಒಂದು ಒಂದು ಸಲಹೆನೋ ಒಂದು ಸೂಚನೆನೋ ಏನೋ ಒಂದು. ಈಗ ನೋಡು, ನೀನೇ ಯೋಚನೆ ಮಾಡು ತಂಗ್ಯವ್ವ. ನಾವು ಸಿಕ್ಕಾಕೊಂತೀವಿ ಅಂತ ಗೊತ್ತಾದ ಮೇಲೂ ಇಲ್ಲೇ ಇದ್ದು ಸಾಯೋಕೆ ಇದೇನು ಯುದ್ಧಭೂಮಿ ನನ್ನ ತಂಗ್ಯವ್ವ? ಇರೋದೊಂದು ಬದುಕು ತಂಗ್ಯವ್ವ, ನಮ್ಮ ಖುಷಿ ನಮ್ಮ ನೆಮ್ಮದಿನ ನಾವೇ ಹುಡ್ಕೋಬೇಕು, ನಮ್ಮ ಸೇಫ್ಟಿ ನಾವೇ ನೋಡ್ಕೋಬೇಕಲ್ವ ತಂಗ್ಯವ್ವ? ಅದಕ್ಕೆ ನಾವೆಲ್ಲಾದ್ರೂ ತಲೆ ಮಾರಿಸ್ಕೊಂಡು ಹೋಗ್ಬಿಡ್ಬೇಕು, ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗ್ಬಿಡ್ಬೇಕು ಅಂತ ಹೇಳ್ತಾ ಇದೀಯ ಅಣ್ಣ. ಅಯ್ಯೋ ಅಯ್ಯೋ, ನನ್ನ ತಂಗ್ಯವ್ವ, ಇದು ನನ್ನ ತಂಗ್ಯಮ್ಮ ಅಂತಂದ್ರೆ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟೆ ತಂಗ್ಯವ್ವ ನನ್ನ ಮಾತನ್ನ? ನೀನು ನಿನ್ನ ಬಾಯಿಂದ ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ತಂಗ್ಯವ್ವ. ಹೋಗೋಣ ಸಿಂಗಾಪುರನೋ ಎಲ್ಲಾದ್ರೂ ಹೋಗೋಣ ತಂಗ್ಯವ್ವ. ಏಯ್, ವಿಜಿಗೆ ಇನ್ನೂ ನನ್ನ ಮೇಲೆ ಡೌಟ್ ಬಂದಿಲ್ಲ, ಅವ್ನು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ ಅಷ್ಟೆ. ಅಕಸ್ಮಾತ್ ಅವನಿಗೇನಾದ್ರೂ ನನ್ನ ಮೇಲೆ ಡೌಟ್ ಬಂದಿದೆ ಅಂತ ತಿಳ್ಕೊಂಡು ನೀನ್ ಹೇಳ್ದಾಗೆ ತಲೆ ಮಾರಿಸ್ಕೊಂಡು ಏನಾದ್ರೂ ಹೋಗ್ಬಿಟ್ರೆ ಅಷ್ಟೆ. ಇಂಥ ಒಂದು ಸಮಯಕ್ಕೆ ಕಾಯ್ತಾ ಇರೋ ಗೀತಾ, ಚಂದ್ರಿಕಾ, ಸುಧಾರಾಣಿ ಇವರೆಲ್ಲರೂ ಸೇರ್ಕೊಂಡು ವಿಜಿ ಮುಂದೆ ನನ್ನ ಇತಿಹಾಸನೇ ತೆರೆದಿಟ್ಬಿಡ್ತಾರೆ. ಸೊ ಈಗ ನಾವೇನು ಮಾಡಬೇಕು ಅಂದರೆ, ಅವ್ರು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ಮುಂಚೆ ಅದೇನು ಅಂತ ನನಗೆ ಅಪ್ಡೇಟ್ ಆಗಬೇಕು. ಅಲ್ಲ ಅಲ್ಲ ತಂಗ್ಯವ್ವ, ನಾವು ಇಲ್ಲೇ ಇದ್ಕೊಂಡು ಅಲ್ಲಿ ಅವ್ರೇನು ಮಾಡ್ತಾರೆ ಅಂತ ಹೆಂಗೆ ತಿಳ್ಕೊಳ್ಳೋದು? ನಾವು ನಮಗೆ ದಿವ್ಯ ದೃಷ್ಟಿ ಇದೆಯಾ ತಂಗ್ಯವ್ವ? ತಂಗ್ಯವ್ವ, ನಾನು ನಿನಗೆ ಆವತ್ತು ಹೇಳಿದ್ದೀನಿ, ಆ ಹುಡುಗಿನ ಕರ್ಕೊಂಬಂದು ಇಲ್ದಿರೋ ಪ್ಲ್ಯಾನ್ ಮಾಡೋದು ಬೇಡ, ನಾವು ಸಿಕ್ಕಾಕೊಂತೀವಿ ಅಂತ ಹೇಳಿದೆ ತಾನೆ. ಆ ಹುಡುಗಿ ಬದಲಿಗೆ ಯಾವ್ದಾದ್ರು ಒಂದು ಒಳ್ಳೆ ಆಂಟಿನ, ಆಂಟಿ ಅಂದ್ರೆ ಹಂಗಲ್ಲ, ಒಂದು 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 ಹೆಂಗಸು ಅಂತ ಇಟ್ಕೋ, ಕರ್ಕೊಂಬಂದು ಆ ಹೆಂಗಸಿನ ಮೊಬೈಲ್ಗೆ ವಿಜಿ ಫೋನ್ ನಂಬರು, ಆಮೇಲೆ ಗೀತಂದು ಒಂದಷ್ಟು ಫೋಟೋಸ್ ಎಲ್ಲ ತುರುಕಿಸಿ ಆ ಹೆಂಗಸನ್ನ ಮಟಾಶು ಮಾಡಿದ್ದಿದ್ರೆ ಆಮೇಲೆ ವಿಜಿಗೆ ಹೇಳೋದು, ನೋಡಪ್ಪ ಅದೇ ಹೆಂಗಸು ಆ ಮೇಡಮ್ ಅಂತ ನಂಬಿರ್ತಿದ್ದ ಆ ದಡ್ಡ ಮಗ. ಆಮೇಲೆ ಈ ಮನೆಯವರೆಲ್ಲ ಸೇರ್ಕೊಂಡು ಇಲ್ಲಪ್ಪ ಮೇಡಮ್ ಅವರಲ್ಲ ಇವಳು ಅಂತ ನಿನ್ನನ್ನು ತೋರಿಸಿದ್ದಿದ್ರು ನಿನ್ನ ಮಗ ದೇವರಣೆಗೂ ನಂಬ್ತಿರ್ಲಿಲ್ಲ ತಂಗ್ಯವ್ವ. ನನ್ನ ಪ್ಲಾನ್ ನೀನು ಎಲ್ಲಿ ಕೇಳ್ತೀಯ? ನಾನು ಏನೇ ಹೇಳಿದ್ರು ತಪ್ಪು, ಇಲ್ಲ ಇಲ್ಲ ಅದಾಗಲ್ಲ ಅದು ಹೀಗಲ್ಲ ಅಂತಲ್ಲಿ ಹೇಳ್ತೀಯ ನೀನು. ಆಮೇಲೆ ನೀನೇ ಏನೋ ದೊಡ್ಡ ಇಂಟೆಲಿಜೆನ್ಸ್ ಏಜೆನ್ಸಿ ತರ ಐಡಿಯಾ ಮಾಡ್ತೀಯ, ಈ ತರ ಸಿಕ್ಕಾಕೊಂತೀಯ, ನಾನು ಸಾಯ್ಬೇಕು. ಅಷ್ಟು ಸುಲಭವಾಗಿ ಸಿಕ್ಕಾಕೊಳ್ಳಲ್ಲ ಅಣ್ಣ ನಾನು. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು, ಸಾಯೋವರೆಗೂ ಸೋಲು ಅನ್ನೋದು ನನ್ನ ಹತ್ರ ಸುಳಿಯಲ್ಲ. ಇರಣ್ಣ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಏನ್ ಮಾಡ್ತೀಯ ನೀನು? ಯಪ್ಪ ನನ್ನ ತಂಗ್ಯವ್ವ, ಪರವಾಗಿಲ್ಲ ತಂಗ್ಯವ್ವ, ನೀನು ಒಳ್ಳೆ ಐಡಿಯಾನೇ ಮಾಡಿದ್ದಿ. ಆದ್ರೆ ಇದು ವರ್ಕೌಟ್ ಆಗತ್ತಾ ತಂಗ್ಯವ್ವ? ಗೊತ್ತಿಲ್ಲ, ಆದ್ರೆ ಪ್ರಯತ್ನ ಅಂತೂ ಪಡ್ಲೇಬೇಕಲ್ವಾ?